ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ಫಸ್ಟ್ ಸೆಮಿಸ್ಟರ್ MBA ಬ್ಯಾಂಗ್ಳೂರ್ ಯೂನಿವರ್ಸಿಟಿ 2021 ಅಲ್ಲಿ ರೇಷಿಯೋ ಅನಾಲಿಸಿಸ್ ಅಲ್ಲಿ ಒಂದು 10 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾನೆ. ಈ ಕ್ವಶನ್ ಕ್ವಿಕ್ ಆಗಿ ಓದ್ಬಿಡೋಣ. ಓದಿದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ, ಏನೇನ್ ಮಾಡಬೇಕು. ಫಾಲೋಯಿಂಗ್ ಈಸ್ ಅ ಬ್ಯಾಲೆನ್ಸ್ ಶೀಟ್ ಆಫ್ ABC ಲಿಮಿಟೆಡ್ ಆಸ್ ಆನ್ 31st March 2020. Equity share capital 8%, preference share capital, reserves and surplus 9%, debentures, land and building, plant and machinery, closing stock, debtors, creditors, bills payable, cash at bank, prepaid expenses. So sales during the year is 16 lakhs, cost of goods sold is 12 lakhs, current ratio, calculate current ratio, liquid ratio, stock turnover ratio, debtors turnover ratio, debt equity ratio, gross profit ratio, fixed assets to turnover ratio, proprietary ratio. ಇಷ್ಟು ರೇಷಿಯೋಸ್ ಕೇಳಿದಾರೆ. ಈಗ ನಾವೇನ್ ಮಾಡಬೇಕು ಅಂದ್ರೆ, ಫಸ್ಟ್ ಕರೆಂಟ್ ರೇಷಿಯೋ, ಫಸ್ಟ್ ಒನ್ ಕರೆಂಟ್ ರೇಷಿಯೋ ನೋಡಿ. ಕರೆಂಟ್ ರೇಷಿಯೋಗೆ ಫಾರ್ಮುಲಾ ಬಂದು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ನೋಡಿ ಕರೆಂಟ್ ಅಸೆಟ್ಸ್ ಯಾವ್ದಾವ್ದು ನೋಡಿ. ಕರೆಂಟ್ ಅಸೆಟ್ಸ್ ನಮ್ಗೆ ಕ್ಲೋಸಿಂಗ್ ಸ್ಟಾಕ್, ಡೆಟಾರ್ಸ್, ಕ್ಯಾಶ್ ಅಟ್ ಬ್ಯಾಂಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ನಮಗೆ ಕ್ಲೋಸಿಂಗ್ ಸ್ಟಾಕ್ 6 lakhs ಇದೆ, ಡೆಟಾರ್ಸ್ 4 lakhs ಇದೆ, 10 lakhs ಆಯ್ತು, ಕ್ಯಾಶ್ ಅಟ್ ಬ್ಯಾಂಕ್ 1 lakh 80 ಆಯ್ತು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 20,000 to 12 lakhs ಆಯ್ತು. ಸೊ ಹಾಗಾದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ 12 lakhs ಇದೆ. ಹಾಗೆ ಕರೆಂಟ್ ಲಯಬಿಲಿಟಿ ನಮಗೆ ಕ್ರೆಡಿಟರ್ಸ್ ಇದ್ದಾರೆ, ಹಾಗೆ ಬಿಲ್ಸ್ ಪೇಬಲ್ ಇದ್ದಾರೆ, ಎರಡು ಸೇರಿಸಿ ನಮಗೆ 8 lakh rupees ಬರುತ್ತೆ. ಸೊ ಕರೆಂಟ್ ರೇಷಿಯೋ ಎಷ್ಟು ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ. ಎರಡನೇ ಲಿಕ್ವಿಡ್ ರೇಷಿಯೋ ನೋಡಿ. ಲಿಕ್ವಿಡ್ ರೇಷಿಯೋಗೆ ಫಾರ್ಮುಲಾ ಲಿಕ್ವಿಡ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಲಿಕ್ವಿಡ್ ಅಸೆಟ್ಸ್ ಅಂದ್ರೆ ಏನೇನ್ ಬರುತ್ತೆ ನೋಡಿ. ಲಿಕ್ವಿಡ್ ಅಸೆಟ್ಸ್ ಅಂದ್ರೆ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಎರಡನ್ನು ಮೈನಸ್ ಮಾಡಿದ್ರೆ ಬರೋದೇ ಲಿಕ್ವಿಡ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ನೋಡಿ ಟೋಟಲ್ ಕರೆಂಟ್ ಅಸೆಟ್ಸ್ 1 lakhs, ಅದರಲ್ಲಿ ಸ್ಟಾಕ್ ಬಂದು 6 lakhs ಇದೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 20,000 ಇದೆ. ಸೊ ಅಲ್ಲಿಗೆ 12 lakhs ಅಲ್ಲಿ 6 lakh 20,000 ಮೈನಸ್ ಮಾಡಿದ್ರೆ ಡಿವೈಡೆಡ್ ಬೈ 8 lakhs ಎಷ್ಟು ಬರುತ್ತೆ ಅಂದ್ರೆ 5 lakh 80,000 ಬರುತ್ತೆ, ಡಿವೈಡೆಡ್ ಬೈ 8 lakhs ಆನ್ಸರ್ ಆಮೇಲೆ ಇಡೋಣ. ಮೂರನೇದು ಏನಪ್ಪ ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ, STR ಅಂತ ಹೇಳ್ತೀವಿ. ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ ಅಥವಾ ಕ್ಲೋಸಿಂಗ್ ಸ್ಟಾಕ್ ಅನ್ನು ತಗೋಬಹುದು. ಅವನೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾನೆ 12 lakh rupees ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕ್ಲೋಸಿಂಗ್ ಸ್ಟಾಕ್ 6 lakh rupees ಇದೆ, ನಮಗೆ ಈಸಿಯಾಗಿ 2 times ಅಂತ ಹೇಳ್ಬೋದು. ಯಾವಾಗಲೂ ಟರ್ನ್ ಓವರ್ ರೇಷಿಯೋನ ನಾವು ಟೈಮ್ಸ್ ಅಲ್ಲೇ ಇಡಬೇಕು. ನೆಕ್ಸ್ಟ್ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ನೋಡಿ. ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋನಲ್ಲಿ ನಮಗೆ ಏನೇನ್ ಬರುತ್ತೆ ಅಂದ್ರೆ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಡೆಟಾರ್ಸ್ ಅಂತ ಬರುತ್ತೆ. ನಾನು ಡೆಟಾರ್ಸ್ ಅಂತ ಬರ್ದಿರ್ತೀನಿ ನೋಡಿ. ನಮಗೆ ಸೇಲ್ಸ್ ಕೊಟ್ಟಿದ್ದಾನೆ 16 lakhs, ಏನು ಕೊಟ್ಟಿಲ್ಲ ಕ್ರೆಡಿಟ್ ಸೇಲ್ಸ್ ಬಗ್ಗೆ ಅಂದ್ರೆ ಅವನು ಕಂಪ್ಲೀಟ್ ಏನ್ ಸೇಲ್ಸ್ ಮಾಡಿದ್ದಾನೆ 16 lakhs ಅಷ್ಟನ್ನೂ ಕೂಡ ನಾವು ಕ್ರೆಡಿಟ್ ಸೇಲ್ಸ್ ಅಂತಾನೆ ಅಸ್ಯೂಮ್ ಮಾಡ್ಕೋಣ. ಹಾಗೆ ಡೆಟಾರ್ಸ್ 4 lakhs ಇದೆ, ನಮಗೆ 4 0s 5 0s 5 0s 4 1s 4 4s 16 4 times ಅಂತ ಇಡ್ಬೋದು. ಅಲ್ಲಿಗೆ ನಮಗೆ 4 ratios ಈಸಿಯಾಗಿ ಬಂತು. ನೆಕ್ಸ್ಟ್ 5ನೇದು ಡೆಟ್ ಈಕ್ವಿಟಿ ರೇಷಿಯೋ ನೋಡಿ. ಈ ಡೆಟ್ ಈಕ್ವಿಟಿ ರೇಷಿಯೋಗೆ ಫಾರ್ಮುಲಾ ಏನಪ್ಪ ಅಂದ್ರೆ ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ಇಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳಿದ್ರೆ ನಮಗೆ ಏನೇನ್ ಬರುತ್ತೆ ಅಂತ ಹೇಳಿದ್ರೆ ಈಕ್ವಿಟಿ ಕ್ಯಾಪಿಟಲ್, ಪ್ರಿಫರೆನ್ಸ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಇಲ್ಲಿ ಈಕ್ವಿಟಿ ಕ್ಯಾಪಿಟಲ್ 10 lakhs ಇದೆ,
ಪ್ರಿಫರೆನ್ಸ್ ಕ್ಯಾಪಿಟಲ್ 8 ಲ್ಯಾಕ್ಸ್ ಇದೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 8 ಲ್ಯಾಕ್ಸ್ ಇದೆ, ಟೋಟಲ್ 26 ಲ್ಯಾಕ್ಸ್ ಆಗುತ್ತೆ. ಲಾಂಗ್ ಟರ್ಮ್ ಡೆಟ್ ಇರೋದು ಒಂದೇ ಒಂದು, ಅದು ಡಿಬೆಂಚರ್ಸ್. ಸೊ ಅದಕ್ಕೆ ಡಿಬೆಂಚರ್ಸ್ 12 ಲ್ಯಾಕ್ಸ್ ಇದೆ, ಹಾಗೆ ಶೇರ್ ಹೋಲ್ಡರ್ಸ್ ಫಂಡ್ 26 ಲ್ಯಾಕ್ಸ್ ಆಯ್ತು. ಆನ್ಸರ್ ಆಮೇಲೆ ಇಡೋಣ, ಆಗ್ಬೋದಾ? ನೆಕ್ಸ್ಟ್ ಪಾಯಿಂಟ್, ಗ್ರಾಸ್ ಪ್ರಾಫಿಟ್ ರೇಷಿಯೋ. ನೋಡಿ, ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಫಾರ್ಮುಲಾ ತುಂಬಾ ಈಸಿ. ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಇಲ್ಲಿ ಸೇಲ್ಸ್ ರಿಟರ್ನ್ಸ್ ಏನು ಇಲ್ಲ, ಅದಕ್ಕೆ ಸೇಲ್ಸ್ ಅಂತ ಬರೆದಿದೆ. ಗ್ರಾಸ್ ಪ್ರಾಫಿಟ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ, ಆದ್ರೆ ಗ್ರಾಸ್ ಪ್ರಾಫಿಟ್ ಹೆಂಗ್ ಬರುತ್ತಪ್ಪ ಅಂದ್ರೆ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನೋಡಿ, ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಇಲ್ಲಿ ಸೇಲ್ಸ್ 16 ಲ್ಯಾಕ್ಸ್ ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 12 ಲ್ಯಾಕ್ಸ್ ಇದೆ. ಸೊ ಅಲ್ಲಿಗೆ 4 ಲ್ಯಾಕ್ಸ್ ಡಿವೈಡೆಡ್ ಬೈ ಸೇಲ್ಸ್ ಇಸ್ 16 ಲ್ಯಾಕ್ಸ್ ಇಂಟು 100. 4 × 1 = 16, 1/4 ಅಂತ ಹೇಳಿದ್ರೆ 25% ಬರ್ತಾ ಇದೆ. ಇದು ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಆನ್ಸರ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಅಂತ ಇದೆ. ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ನೋಡಿ, ಇದಕ್ಕೆ ಫಾರ್ಮುಲಾ ಸಿಂಪಲ್, ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್ಸ್. ನೋಡಿ, ಸೇಲ್ಸ್ ಬಂದು 16 ಲ್ಯಾಕ್ಸ್ ಇದೆ, ಅವನೇ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ. ಫಿಕ್ಸ್ಡ್ ಅಸೆಟ್ಸ್ ಯಾವ್ದು ಅಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 18 ಲ್ಯಾಕ್ಸ್, ಪ್ಲಾಂಟ್ ಅಂಡ್ ಮೆಷಿನರಿ 16 ಲ್ಯಾಕ್ಸ್, ಟೋಟಲ್ 34 ಲ್ಯಾಕ್ಸ್ ಬರುತ್ತೆ. ಇದಕ್ಕೂ ಆನ್ಸರ್ ಆಮೇಲೆ ಇಡೋಣ. ನೆಕ್ಸ್ಟ್ ಲಾಸ್ಟ್ ಬಟ್ ಒನ್, ಪ್ರೊಪ್ರೈಟರಿ ಇದೆ ಲಾಸ್ಟ್, ಪ್ರೊಪ್ರೈಟರಿ ರೇಷಿಯೋ. ಪ್ರೊಪ್ರೈಟರಿ ರೇಷಿಯೋ, ಪ್ರೊಪ್ರೈಟರಿ ರೇಷಿಯೋಗೆ ಏನ್ ಫಾರ್ಮುಲಾ ಅಂತ ಹೇಳಿ ನಾವು ಯೋಚನೆ ಮಾಡೋಣ. ನೋಡಿ, ಪ್ರೊಪ್ರೈಟರಿ ರೇಷಿಯೋಗೆ ಟೋಟಲ್ ಈಕ್ವಿಟಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಅಂತ ಬರ್ತಾ ಇದೆ. ಟೋಟಲ್ ಈಕ್ವಿಟಿ ನಮಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 ಲ್ಯಾಕ್ಸ್ ಇದೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 8 ಲ್ಯಾಕ್ಸ್ ಇದೆ, ಒಟ್ಟು 18 ಲ್ಯಾಕ್ಸ್ ಆಗುತ್ತೆ. ಹಾಗೆ ಟೋಟಲ್ ಅಸೆಟ್ಸ್ ಬಂದು 46 ಲ್ಯಾಕ್ ರುಪೀಸ್ ಇದೆ. ಇದಕ್ಕೆ ಏನ್ ಆನ್ಸರ್ ಬರುತ್ತೆ? ಈಗ ಒಂದೊಂದೇ ಆನ್ಸರ್ ಇಟ್ಟ ಬರೋಣ. ಆಗ್ಬೋದಾ? ಕರೆಂಟ್ ರೇಷಿಯೋಗೆ 12 ಲ್ಯಾಕ್ಸ್ ಡಿವೈಡೆಡ್ ಬೈ 8 ಲ್ಯಾಕ್ಸ್, 1.5:1. ಲಿಕ್ವಿಡ್ ರೇಷಿಯೋಗೆ 5,80,000 ಡಿವೈಡೆಡ್ ಬೈ 8 ಲ್ಯಾಕ್ಸ್ ಇಂಟು 100, 7.25. 5,80,000 ಡಿವೈಡೆಡ್ ಬೈ 80 ಈಸ್ 0.725:1. ಇದು ಲಿಕ್ವಿಡ್ ರೇಷಿಯೋ. ಇನ್ನ ಡೆಟ್ ಈಕ್ವಿಟಿ ರೇಷಿಯೋಗೆ 12 ಲ್ಯಾಕ್ಸ್ ಡಿವೈಡೆಡ್ ಬೈ 26 ಲ್ಯಾಕ್ಸ್, ಇಟ್ ಕಮ್ಸ್ ಟು 0.46:1. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ 34 ಈಸ್ 0.47:1. ಇನ್ನ ಪ್ರೊಪ್ರೈಟರಿ ರೇಷಿಯೋಗೆ 18 ಲ್ಯಾಕ್ಸ್ ಡಿವೈಡೆಡ್ ಬೈ 46 ಲ್ಯಾಕ್ಸ್, 0.39:1. ಇಷ್ಟು ಮಾಡಿದ್ರೆ ನೋಡಿ, ಬೆಂಗಳೂರು ಯೂನಿವರ್ಸಿಟಿಗೆ 2021 ಕೇಳಿರ್ತಕ್ಕಂಥ 10 ಮಾರ್ಕ್ಸ್ ಕ್ವಶನ್.